इंडिया नायक रोहित शर्मा पालिगे 2022 कराळ वर्ष ಒಂದೆಡೆ ಇಂಜುರಿ ಫಿಟ್ನೆಸ್ ಸಮಸ್ಯೆ ಆದ್ರೆ ಇನ್ನೊಂದೆಡೆ ಫಾರ್ಮ್ ಸಮಸ್ಯೆ ಇಡೀ ವರ್ಷ ಕಾಡಿತ್ತು. ಅದರಲ್ಲೂ ಏಷ್ಯಾ ಕಪ್, ವಿಶ್ವಕಪ್ನಂಥ ಮಹತ್ವದ ಟೂರ್ನಿಗಳಲ್ಲಿ ಮುಗ್ಗರಿಸಿದ್ದು ರೋಹಿತ್ ನಾಯಕತ್ವದ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಹುಟ್ಟು ಹಾಕಿತ್ತು. ಒಂದರ್ಥದಲ್ಲಿ 2022ರಲ್ಲಿ ರೋಹಿತ್ ಯಶಸ್ಸು ಹೊಗಳಿಕೆಗಳಿಗಿಂತ ಟೀಕೆ, ನಿಂದನೆ, ಅಪಮಾನಕ್ಕೆ ಗುರಿಯಾಗಿದ್ದೇ ಹೆಚ್ಚು. 2022 ಹಿಟ್ಮ್ಯಾನ್ ರೋಹಿತ್ ಶರ್ಮಾ 2012ರ ಬಳಿಕ ಫಸ್ಟ್ ಟೈಮ್ ಸೆಂಚುರಿ ಲೆಸ್ ಆದ ವರ್ಷ. 2022ರ ವರ್ಷದಲ್ಲಿ ಮೂರು ಫಾರ್ಮ್ಯಾಟ್ ನಲ್ಲಿ ಬರೋಬ್ಬರಿ 40 ಇನ್ನಿಂಗ್ಸ್ ಆಗಿದ್ರು ಮುಂಬೈಕರ್ ಮೂರಂಕಿ ಗಡಿ ದಾಟಲಿಲ್ಲ. ಇಡೀ ವರ್ಷ ರೋಹಿತ್ ಶರ್ಮಾ ರನ್ ಬರ ಎದುರಿಸಿದ್ರು. ಎಂಥ ಖತರ್ನಾಕ್ ಬೌಲರ್ ಆಗಿದ್ರು ಚಿಂದಿ ಉಡಾಯಿಸ್ತಾ ಇದ್ದ ಹಿಟ್ಮ್ಯಾನ್ ಕಳೆದ ವರ್ಷ ಫುಲ್ ಸೈಲೆಂಟ್ ಆಗಿದ್ರು. 2022ರಲ್ಲಿ ಟೀಮ್ ಇಂಡಿಯಾ ಪರ ಮೂರು ಫಾರ್ಮ್ಯಾಟ್ ನಲ್ಲಿ 40 ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟ್ ಬೀಸಿದ ರೋಹಿತ್ ಶರ್ಮಾ ಕೇವಲ 995 ರನ್ ಗಳಿಸಿದ್ರು. 27.63 ರ ಕಳಪೆ ಸರಾಸರಿಯಲ್ಲಿ ರನ್ ಕಲೆ ಹಾಕಿದ ಕ್ಯಾಪ್ಟನ್ 6 ಅರ್ಧಶತಕ ಸಿಡಿಸಿದ್ರಷ್ಟೇ. ಬಾಂಗ್ಲಾದೇಶ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಇಂಜುರಿಗೆ ತುತ್ತಾಗಿದ್ದ ರೋಹಿತ್ ಶರ್ಮಾ ಸದ್ಯ ಚೇತರಿಸಿಕೊಂಡಿದ್ದಾರೆ. ಇಂಜುರಿಯಿಂದ ಚೇತರಿಸಿಕೊಂಡ ಬಳಿಕ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಮಾಲ್ಡೀವ್ಸ್ ಗೆ ತೆರಳಿದ್ದ ಹಿಟ್ಮ್ಯಾನ್ ಕಳಪೆ ಫಾರ್ಮ್ ಗೆ ಫುಲ್ ಸ್ಟಾಪ್ ಇಡೋಕೆ ಪಣ ತೊಟ್ಟಿದ್ದಾರೆ. 2023ರ ಹೊಸ ವರ್ಷವನ್ನ ಹೊಸ ಹುರುಪಿನೊಂದಿಗೆ ಆರಂಭಿಸಲು ಟೀಮ್ ಇಂಡಿಯಾ ಕ್ಯಾಪ್ಟನ್ ಸಜ್ಜಾಗಿದ್ದಾರೆ. ಗಾಯದಿಂದ ಸಂಪೂರ್ಣವಾಗಿ ಫಿಟ್ ಆಗಿರುವ ರೋಹಿತ್ ಶರ್ಮಾ ಸದ್ಯ ಬಾಡಿ ಫಿಟ್ನೆಸ್ ಕಡೆ ಗಮನ ಹರಿಸಿದ್ದಾರೆ. ರೋಹಿತ್ ಶರ್ಮಾರ ಫಿಟ್ನೆಸ್ ಅನ್ನು ಕ್ರಿಕೆಟ್ ಎಕ್ಸ್ಪರ್ಟ್ಸ್, ಮಾಜಿ ಕ್ರಿಕೆಟರ್ಸ್ ಹಾಗೂ ಫ್ಯಾನ್ಸ್ ಪ್ರಶ್ನಿಸಿದ್ರು. ಇದಕ್ಕೆಲ್ಲ ಉತ್ತರ ಕೊಡೋ ಲೆಕ್ಕಾಚಾರದಲ್ಲಿರೋ ರೋಹಿತ್ ಜಿಮ್ ನಲ್ಲಿ ಬೆವರಿಳಿಸ್ತಾ ಇದ್ದಾರೆ. ಜಿಮ್ ನಲ್ಲಿ ಕಠಿಣ ವರ್ಕೌಟ್ ಮಾಡ್ತಿರೋ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಿಟ್ಮ್ಯಾನ್ ಪೋಸ್ಟ್ ಮಾಡಿದ್ದಾರೆ. 30 ಸೆಕೆಂಡ್ನ ಈ ವಿಡಿಯೋದಲ್ಲಿ ಮುಂಬೈಕರ್ ಹಲವು ಎಕ್ಸಸೈಸ್ ಮಾಡಿದ್ದಾರೆ. 2023 ರೋಹಿತ್ ಶರ್ಮಾ ಪಾಲಿಗೆ ಮೋಸ್ಟ್ ಇಂಪಾರ್ಟೆಂಟ್ ವರ್ಷ. ಈ ವರ್ಷದಲ್ಲಿ ಹಲವು ಕಠಿಣ ಸವಾಲುಗಳು ಹಿಟ್ಮ್ಯಾನ್ ಮುಂದಿವೆ. ಈ ಎಲ್ಲಾ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸಿ ಗೆದ್ದು ಕಳೆದ ವರ್ಷ ಹೀನಾಯ ಪ್ರದರ್ಶನಕ್ಕೆ ಟೀಕಿಸಿದವರು, ಸಾಮರ್ಥ್ಯದ ಬಗ್ಗೆ ಪ್ರಶ್ನಿಸಿದವರಿಗೆಲ್ಲ ಉತ್ತರ ಕೊಡುವುದು ರೋಹಿತ್ ಲೆಕ್ಕಾಚಾರವಾಗಿದೆ. ಒಂದ್ ವೇಳೆ ರೋಹಿತ್ ಎಲ್ಲಾ ಸವಾಲು ಗೆದ್ದಿದ್ದೇ ಆದ್ರೆ 2023 ಹಿಟ್ಮ್ಯಾನ್ ಕೆರಿಯರ್ನ ಮೋಸ್ಟ್ ಸಕ್ಸಸ್ಫುಲ್ ಇಯರ್ ಕೂಡ ಆಗಲಿದೆ. 2023ರಲ್ಲಿ ರೋಹಿತ್ ಮುಂದಿರೋ ಮೊದಲ ಸವಾಲು ಶ್ರೀಲಂಕಾ ಹಾಗೂ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯಾಗಿದೆ. ಅದಾದ ಬಳಿಕ ಆಸಿಸ್ ವಿರುದ್ಧ ಪ್ರತಿಷ್ಠಿತ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ನಡೆಯಲಿದ್ದು ಇದರಲ್ಲಿ ಗೆಲುವು ಅನಿವಾರ್ಯವಾಗಿದೆ. ಇಲ್ಲಿ ಗೆದ್ರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಗೆ ಇರುವ ಅವಕಾಶವಿದ್ದು ಅಲ್ಲಿ ತಂಡವನ್ನ ವಿಶ್ವ ಚಾಂಪಿಯನ್ ಮಾಡೋದು ರೋಹಿತ್ ಟಾರ್ಗೆಟ್ ಆಗಿದೆ. ಅದಾದ ಬಳಿಕ ನಡೆಯೋ ಏಷ್ಯಾ ಕಪ್ ಹಾಗೂ ಭಾರತದಲ್ಲಿ ನಡೆಯೋ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಜಯಿಸೋದು ರೋಹಿತ್ ಮುಂದಿರೋ ಟಫ್ ಟಾಸ್ಕ್ ಆಗಿದೆ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಮುಂದೆ 2023ರಲ್ಲಿ ಕಠಿಣ ಸವಾಲುಗಳು ಇರೋದಂತೂ ಸ್ಪಷ್ಟ. ಸದ್ಯ ಟೀಮ್ ಇಂಡಿಯಾ ಕ್ಯಾಪ್ಟನ್ ಇದೆಲ್ಲದರಲ್ಲೂ ಸಕ್ಸಸ್ ಕಾಣ್ತೀನಿ ಅನ್ನೋ ಹೊಸ ಹುರುಪಿನಲ್ಲಂತೂ ಇದ್ದಾರೆ. ರೋಹಿತ್ ಶರ್ಮಾ ಈ ಎಲ್ಲಾ ಚಾಲೆಂಜ್ ಗಳಲ್ಲೂ ಸಕ್ಸಸ್ ಕಾಣಲಿ, ಟೀಮ್ ಇಂಡಿಯಾ 2023ರಲ್ಲಿ ಎಲ್ಲಾ ಟ್ರೋಫಿ, ಚಾಂಪಿಯನ್ಶಿಪ್ ಕಿರೀಟಗಳನ್ನ ಮುಡಿಗೇರಿಸಿಕೊಳ್ಳಲಿ ಅನ್ನೋದೇ ಅಭಿಮಾನಿಗಳೆಲ್ಲರ ಆಶಯವಾಗಿದೆ.